ಜನಾರ್ದನ ರೆಡ್ಡಿ ಪಕ್ಷ ಸೇರಿದ ಬಿಜೆಪಿ ನಾಯಕ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಬಂತು ಆನೆ ಬಲ ರೆಡ್ಡಿಗೆ ಸಾಥ್ ಕೊಟ್ಟ ಲಿಂಗಾಯತ ಪ್ರಭಾವಿ ನಾಯಕ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ತಮ್ಮದೇ ಆದ ರಣತಂತ್ರವನ್ನು ರೂಪಿಸ್ತಿವೆ ಆದರೆ ಈ ಮಧ್ಯೆ ಜಾಸ್ತಿ ಕುತೂಹಲ ಕೆರಳಿಸಿರೋದು ಈ ಬಾರಿ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿಯವರ ಹೊಸ ಪಕ್ಷ ಎಸ್ ವೀಕ್ಷಕರೇ ಜನಾರ್ದನ್ ರೆಡ್ಡಿಯವರು ಇತ್ತೀಚೆಗಷ್ಟೇ ಹೊಸ ಪಾರ್ಟಿಯನ್ನು ಅನೌನ್ಸ್ ಮಾಡಿದ್ರು ಅದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಈ ಬಾರಿ ಎಷ್ಟು ಸೀಟನ್ನು ಗೆಲ್ಲುತ್ತೆ ಅನ್ನೋಕ್ಕಿಂತ ಮುಖ್ಯವಾಗಿ ಎಷ್ಟು ಸೀಟನ್ನು ಸೋಲಿಸುತ್ತೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಎಸ್ ವೀಕ್ಷಕರೇ ಇದೀಗ ಬಿ ಜೆ ಪಿಯ ಪ್ರಭಾವಿ ನಾಯಕರೊಬ್ಬರು ಪಿಯ ಟಿಕೆಟ್ ಆಕಾಂಕ್ಷಿಯೊಬ್ಬರು ಜನಾರ್ದನ ರೆಡ್ಡಿ ಅವರ ಹೊಸ ಪಕ್ಷಕ್ಕೆ ಜಾಯಿನ್ ಆಗಿದ್ದಾರೆ ಯಾರವರು ಅದು ಯಾವ ಕ್ಷೇತ್ರದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಂಪ್ಲೀಟ್ ವಿಡಿಯೋನ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ ಪ್ರೆಸ್ ಮಾಡಿ ಆ ಮೂಲಕ ರಾಜ್ಯ ರಾಜಕೀಯಕ್ಕೆ ಚುನಾವಣೆಗೆ ಟು ಪಿನ್ ರೆಡ್ಡಿ ತಮ್ಮ ಜೀವನವನ್ನೇ ಬಿಜೆಪಿ ಮುಡಿಪಿಟ್ಬಿಟ್ಟರು ಸ್ಟಾರ್ಟಿಂಗ್ ಇಂದ ಹಿಡಿದು ವಾಜಪೇಯಿ ಅವರ ಅನ್ಯಾಯದ ಅವರು ವಾಜಪೇಯಿಯನ್ನು ತುಂಬಾನೇ ಫಾಲೋ ಮಾಡ್ತಾ ಇದ್ರು ನಂತರ ಸುಷ್ಮಾ ಸ್ವರಾಜ್ಗಾಗಿ ದುಡಿದ್ರು ಆ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಕಮಲವನ್ನು ಅರಳಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೆ ಜನಾರ್ದನ್ ರೆಡ್ಡಿ ಅವರು ಅವಾಗ ಯಾವ ಬೇರೆ ಪ್ರಭಾವ ಏನೇ ಯಡಿಯೂರಪ್ಪ ಅವರಿಗೆ ಕೈ ಜೋಡಿಸಿ ಯಡಿಯೂರಪ್ಪ ಅವರ ಹೊರತಾಗಿ ಯಾವುದು ಅಸಾಧ್ಯ ಅಂತಲೇ ಹೇಳ್ಬೋದು ಆದರೆ ಒಂದು ಒಂದಷ್ಟು ಆರೋಪಗಳು ಅವರನ್ನು ಸತತವಾಗಿ ಹನ್ನೆರಡು ವರ್ಷ ರಾಜಕೀಯದಿಂದ ದೂರ ಇಡುವಂತೆ ಮಾಡಿತು ನಿಜ ಇಲ್ಲ ಅಂತಲ್ಲ ಹಂಗನ್ಬಿಟ್ಟು ಜನಾರ್ದನ ರೆಡ್ಡಿಯನ್ನು ಮೀರಿಸಿದ ತಪ್ಪು ಮಾಡಿದವರು ಯಾರೂ ಇರಲಿಲ್ಲ ಬಿ ಜೆ ಪಿಲಿ ಬಿ ಜೆ ಪಿ ನಾನು ಅಷ್ಟೆಲ್ಲ ದುಡಿದೆ ಬಿ ಜೆ ಪಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿದೆ ಆರು ಬಿ ಜೆ ಪಿ ನನಗೇನು ಮಾಡಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಅಮಿತ್ ಶಾ ಜನಾರ್ದನ್ ರೆಡ್ಡಿ ರಾಜಕೀಯ ಮಾಡುವಾಗ ಅಮಿತ್ ಶಾ ಸೀನಲ್ಲೇ ಇರಲಿಲ್ಲ ಎರಡು ಸಾವಿರದ ಎಂಟರ ಕತೆ ಅಮಿತ್ ಶಾ ಇದ್ದರೂ ಗುಜರಾತಲ್ಲಿ ಅಂದರೆ ಯಾರಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ ಅಂಥ ಅಮಿತ್ ಶಾ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಡಬಲ್ ಗೇಮ್ ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇದೀಗ ನಾನು ಇಷ್ಟೆಲ್ಲ ಕಷ್ಟಪಟ್ಟರು ನನಗೇನು ಸಿಕ್ತು ನಾನು ಕೂಡ ರಾಜಕೀಯ ಮಾಡ್ತೀನಿ ನನ್ನ ಕೆಪಾಸಿಟಿಯನ್ನು ತೋರಿಸ್ತೀನಿ ಹೊಸ ಪಕ್ಷ ಕಟ್ಟವ್ರೆ ಬಳ್ಳಾರಿಗೆ ಅವರು ಅಧಿಕೃತವಾಗಿ ಹೋಗೋಂಗಿಲ್ಲ ಆದರೆ ಅವರ ಪತ್ನಿ ಅವರು ಬಳ್ಳಾರಿಯಲ್ಲಿ ಅಧಿಕೃತ ಪ್ರಚಾರವನ್ನು ಶುರು ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿ ಕೊಪ್ಪಳ ಜಿಲ್ಲೆ ಗಂಗಾವತಿಯನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ಇಡೀ ರಾಜ್ಯದಲ್ಲಿ ಪಕ್ ಅಂದರೆ ಪಾರ್ಟಿಯನ್ನು ಗೆಲ್ಲಿಸಬೇಕು ಪಾರ್ಟಿಯಿಂದ ಕಣಕ್ಕಿಳಿಸಬೇಕು ಅಂತ ಚಟುವಟಿಕೆ ನಡೆಸಿದ್ದಾರೆ ಇದೀಗ ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ಬಿ ಜೆ ಪಿ ನಾಯಕರೊಬ್ಬರು ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಯನ್ನು ಜಾಯಿನ್ ಆಗಿದ್ದಾರೆ ಎಸ್ ವೀಕ್ಷಕರೇ ನಿಜಕ್ಕೂ ಕೂಡ ಚಿತ್ರದುರ್ಗದ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಹೆಚ್ ಮಹೇಶ್ ಅವರು ಇದೀಗ ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪ್ರಗತಿ ಪಕ್ಷವನ್ನು ಸೇರಿಕೊಂಡಿದ್ದಾರೆ ಹಂಗನ್ಬಿಟ್ಟು ಇಲ್ಲಿ ಏನು ಪೂರ್ಣಿಮಾ ಅವರಿಲ್ವಾ ಬಿ ಜೆ ಪಿಯಿಂದ ಇವ್ರಿಗೆ ಹೆಂಗೆ ಕೊಟ್ಬಿಡ್ತಾರೆ ಮಹೇಶ್ಗೆ ಈ ಚರ್ಚೆ ನಡೀತಾ ಇದೆ ಇಲ್ಲ ಅಂತಲ್ಲ ಪೂರ್ಣಿಮಾ ಅವರು ಕಳೆದ ಚುನಾವಣೆಯಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ ಅತ್ಯದ್ಭುತ ಗೆಲುವನ್ನು ದಾಖಲಿಸಿದ್ದಾರೆ ಇಲ್ಲ ಅಂತೇನಲ್ಲ ಆದರೆ ನಾವು ಚಿತ್ರದುರ್ಗದಲ್ಲಿ ಲೋಕಲೈಟು ಕಷ್ಟಪಟ್ಟಿದ್ದೀವಿ ಪಾರ್ಟಿ ಫ್ಲೆಕ್ಸ್ ಹಾಕಿದ್ದೀವಿ ಬಾವುಟ ಕಟ್ಟಿದ್ದೀವಿ ನಾಯಕರು ಬಂದಾಗ ಮೆರವಣಿಗೆ ಹೋಗಿದ್ದೀವಿ ನಮ್ಗೆ ಯಾವಾಗ ಅವಕಾಶ ವೇಳೆ ಬಿ ಜೆ ಪಿ ನಂಗೆ ಟಿಕೆಟ್ ಕೊಡಲ್ಲ ನಂಗೆ ಗೊತ್ತು ಪೂರ್ಣಿಮಾ ಅವ್ರು ಗೆದ್ದವ್ರೆ ಕೊಡಲ್ಲ ಅಂತ ಗೊತ್ತು ಹಂಗೇನಾರು ಆದರೆ ನಾನು ಕಷ್ಟಪಟ್ಟಿದ್ದೀನಿ ನಾನೇನು ಬೇರೆ ಕ್ಷೇತ್ರಕ್ಕೆ ಹೋಗಲ್ಲ ನಾನೇನು ಬೇರೆ ಒಳಗೆ ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಬಿ ಜೆ ಪಿಗೆ ಒಂದಷ್ಟು ಏಟ್ ಹೆಂಗೆ ಕೊಡಬೇಕು ಅಂತ ನನಗೆ ಗೊತ್ತು ಅಂತ ಹೆಚ್ ಮಹೇಶ್ ಅವರು ಈಗಾಗಲೇ ತಮ್ಮ ಆಪ್ತ ವಲಯದಲ್ಲಿ ಮಾತಾಡ್ಕೊಂಡಿದ್ರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಸುಮಾರು ಒಂಬತ್ತರಿಂದ ಹನ್ನೊಂದು ಸಾವಿರ ಓಟ್ ಇದೆ ಹಿರಿಯೂರಲ್ಲಿ ಲಿಂಗಾಯತರದ್ದು ಬಿ ಜೆ ಪಿಗೆ ಒಂದಷ್ಟು ಡ್ಯಾಮೇಜ್ ಮಾಡ್ತೀನಿ ಅಂತ ನಿಂತವ್ರೆ ಇಲ್ಲ ಅಂತೇನಲ್ಲ ಇದು ಜನಾರ್ದನ್ ರೆಡ್ಡಿ ಅವರಿಗೆ ಪ್ಲಸ್ ಪಾಯಿಂಟ್ ಜನಾರ್ದನ ರೆಡ್ಡಿ ಅವರು ಇಂತಹ ಕ್ಯಾಂಡಿಡೇಟ್ಗಳನ್ನೇ ಹುಡುಕುತ್ತಿದ್ದಾರೆ ಎಲ್ಲಿ ಯಾವಾಗ ಯಾವ ರೀತಿಯಲ್ಲಿ ಬಿ ಜೆ ಪಿಗೆ ಏಟನ್ನು ಕೊಡಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪ ಅವ್ರು ಕೆ ಜೆ ಪಿ ಕಟ್ಟಿದ್ರು ಯಾರೇನು ಮಾಡೋಕ್ಕಾಗಲ್ಲಪ್ಪ ಯಡಿಯೂರಪ್ಪ ಅವ್ರಿಗೆರೋ ವರ್ಚಸ್ಸು ಅಂದರು ಆದರೆ ಯಡಿಯೂರಪ್ಪ ಅವರು ಏನೂ ಯಶಸ್ಸನ್ನು ಸಾಧಿಸೋಕಾಗಲಿಲ್ಲ ಅದು ಗೆದ್ದರು ಅವರು ಬಿ ಜೆ ಪಿಗೆ ಹೊಡೆತ ಕೊಟ್ಟರು ಬಿ ಜೆ ಪಿನ ಮಕಡೆ ಮಲಗಿಸ್ಬಿಟ್ರು ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಕೆ ಜೆ ಪಿ ಮತ್ತು ಬಿ ಜೆ ಪಿ ಓಟ್ಗಳ ಆಚೆ ಈಚೆ ಆಗಿದ್ದರಿಂದ ಯಡಿಯೂರಪ್ಪ ಅವರ ಎಫೆಕ್ಟಿಂದ ಹಾಗಾಗಿ ಜನಾರ್ದನ್ ರೆಡ್ಡಿ ಅವರು ಕೂಡ ಏನಾದ್ರು ಒಂದಷ್ಟು ಎಫೆಕ್ಟನ್ನು ಕೊಡ್ತಾರೆ ಬಿ ಜೆ ಪಿಗೆ ಸುಮ್ಮನೆ ಬಿಡೋದಿಲ್ಲ ಇಲ್ಲಿ ಎರಡು ಸಾವಿರದ ಎಂಟರಲ್ಲಿ ಹಿರಿಯೂರಲ್ಲಿ ಇಂಡಿಪೆಂಡೆಂಟಾಗಿ ಸುಧಾಕರ್ ಗೆದ್ದಿರ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಇಬ್ಬನ್ ಕಾಂಗ್ರೆಸಿನ ಗೆಲುವನ್ನು ಹಾಕಿಸ್ತಾರೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪೂರ್ಣಿಮಾ ಅವರು ಬಿ ಜೆ ಪಿಯನ್ನು ಗೆಲುವನ್ನು ಹಾಕಿಸ್ತಾರೆ ಅಂದರೆ ಇಲ್ಲಿ ಇಂಡಿಪೆಂಡೆಂಟಾಗಿ ಕೆಪಾಸಿಟಿ ಇದೆ ಜನ ನಂಬ್ತಾರೆ ಇಂಡಿಪೆಂಡೆಂಟಾಗಿ ನಿಂತರೆ ಅನ್ನೋದು ಕೂಡ ಸುಧಾಕರ್ ಪ್ರೂವ್ ಮಾಡೋವ್ರೆ ಜೆ ಡಿ ಎಸ್ ಓಟ್ ಇದೆ ಅನ್ನೋದು ಪ್ರೂವ್ ಮಾಡೋರೆ ಜೆ ಡಿ ಇಂದ ಎರಡು ಸಾವಿರದ ಹದಿಮೂರರಲ್ಲಿ ಎ ಕೃಷ್ಣಾಪುರ್ ಎಪ್ಪತ್ತು ಸಾವಿರ ಓಟ್ ತಗೊಂಡಿರ್ತಾರೆ ಏನು ಕಡಿಮೆ ಅನ್ನೋಲ್ಲ ಅಲ್ಲಿ ಜೆ ಡಿ ಎಸ್ ಪ್ರಭಾವ ಇದೆ ಅನ್ನೋದು ಕೂಡ ಇದೆ ಹಿರಿಯೂರಲ್ಲಿ ಕಾಂಗ್ರೆಸ್ ಇಂದ ನಿಂತ್ಕೊಂಡು ಸುಧಾಕರ್ ಎರಡು ಸಾವಿರದ ಹದಿಮೂರಲ್ಲಿ ಗೆಲ್ತಾರೆ ಕಾಂಗ್ರೆಸ್ನ ಜನ ಫಾಲೋ ಮಾಡ್ತಾರೆ ಇದೆ ಹಾಗಾದ್ರೆ ಬಿಜೆಪಿನು ಕೈ ಬಿಡಲ್ಲ ಸ್ವಾಮಿ ಬಿಜೆಪಿ ಟಿಕೆಟು ಇದ್ದಾವೆ ಹಾಗಾಗಿ ಈಗ ಯಾಕೆ ಕಲ್ಯಾಣ ಪ್ರಗತಿ ಪಾರ್ಟಿಗೆ ಪಕ್ಷಕ್ಕೆ ಕೂಡ ಯಾಕೆ ಜನ ಕೈ ಬಿಡ್ತಾರೆ ನಾನು ಈ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಹೀಗಾಗಿಬಿಟ್ಟು ಹೆಚ್ ಮಹೇಶ್ ಅವರು ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಗೆ ಅಧಿಕೃತವಾಗಿ ಜಾಯ್ನ್ ಆಗಿದ್ದಾರೆ ಗಂಗಾವತಿಯಲ್ಲಿ ಪಕ್ಷದ ಕಚೇರಿಯಲ್ಲಿ ಹೀಗಾಗಿ ಜನಾರ್ದನ್ ರೆಡ್ಡಿ ರೂಪುರೇಷೆಗಳು ಏನು ಇದೀಗ ಈ ಬಳ್ಳಾರಿಯಲ್ಲಿ ಕೂಡ ಬೃಹತ್ ಸಮಾವೇಶ ನಡೆಯದಿದೆ ಹೀಗಾಗಿ ಜನಾರ್ದನ ರೆಡ್ಡಿ ಈ ಬಾರಿ ಒಂದಷ್ಟು ಏಟನ್ನು ಕೊಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿ ಜೆ ಪಿಗೆ ವೀಕ್ಷಕರೇ ನೀವು ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಹೆಚ್ ಮಹೇಶ್ ಅವರ ಪ್ರಾಬಲ್ಯ ಎಷ್ಟರ ಮಟ್ಟಿಗೆ ಇದೆ ಅವರಿಗೆ ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷದಲ್ಲಿ ಯಶಸ್ಸು ಸಿಗುತ್ತಾ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಸುಧಾಕರ್ ಇದ್ದಾರೆ ಮತ್ತೊಂದು ಕಡೆ ಪೂರ್ಣಿಮಾ ಅವರು ಇದ್ದಾರೆ ಜೆ ಡಿ ಎಸ್ ಏನು ಕೂಡ ಪ್ರಬಲ ಅಭ್ಯರ್ಥಿ ಇದ್ದಾರೆ ಇಲ್ಲ ಎಚ್ ಮಹೇಶ್ ಅವ್ರಿಗೆ ಏನಾರು ಅವಕಾಶ ಮಾಡಿಕೊಡ್ತೀರಾ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು